ಮತ್ತು ಅದು ಆಗೋ ಮುಂದೆ ಬಸವರಾಜ ಬೊಮ್ಮಾಯಿಯವರಿದ್ದರು ಅವ್ರು ಚೀಫ್ ಮಿನಿಸ್ಟರ್ದಾಗ ಇದ್ದಾಗ ಆಗಿದ್ದು ಅವರು ಅದನ್ನು ಇವತ್ತು ಅವ್ರನ್ನ ಕರೆಸಿ ನೀವು ಪ್ರಾಸಿಕ್ಯೂಷನ್ ಮಾಡಬೇಕು, ಹೆಂಗೆ ಕೊಟ್ರಿ ಏನು ಕೊಟ್ರಿ ಯಾಕೆ ಕೊಟ್ರಿ. ಮತ್ತು ಅವ್ರ ಸಮಯದಲ್ಲಿ ಸಾಕಷ್ಟು ಜನರಿಗೆ ಮುಡಾದ ನಿವೇಶನ ಕೊಟ್ಟಿದ್ದಾರೆ ಅವ್ರನ್ನ. ಇವೆಲ್ಲ ಅವು ಎನ್ಕ್ವೈರಿ ಆಗಲಿ, ಅದಕ್ಕೆ ಬಸವರಾಜ ಬೊಮ್ಮಾಯಿಯವ್ರಿಗೆ ಹೇಳ್ಬೇಕು, ನಾನಲ್ಲ ನಾ ಪ್ರಭಾವ ಬಯಸಿದ್ದೀನಿ ಅಂತಂದ್ರೆ. ಹಾಗಾದರೆ ಬಸವರಾಜ ಬೊಮ್ಮಾಯಿಯವ್ರು ನನ್ನ ಮಾತು ಕೇಳ್ತಾರಣ್ಣ ಅವರು, ಇನ್ನೊಂದು ನನ್ನ ಮಾತನ್ನು ಕೇಳ್ತಾರಣ್ಣ ಅವರು ಅಂಥೇಳಿ ವಾದ ಮಾಡ್ತಾಯಿದ್ದಾರೆ. ಮತ್ತು ಅದು ಸತ್ಯದ ಇಲ್ಲ ಅಂತಲ್ಲ. ಅದಕ್ಕೆ ಇವ್ರಿಗೆ ನಾನು ಈ ಒಂದು ಸ್ಯಾಂಕ್ಷನ್ ಮಾಡಿ ಬಂದ ವಿರೋಧ ಪಕ್ಷದ ನಾಯಕಿದ್ದೀನಿ, ನನಗೆ ಸಂಬಂಧ ಬರುವುದಿಲ್ಲ ಅದು. ಅದಕ್ಕಾಗಿ ಇದು ಬೋಗಸ್ ಕೆಲಸ ಮಾಡಿ ಒಂದು ಷಡ್ಯಂತ್ರ ಮಾಡಿ ನನ್ನ ಇವತ್ತಿನ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ವಿ ನಾವು. ಒಬ್ಬ ಹಿಂದುಳಿದ ನಾಯಕಿದ್ದಂಥವ ಸರಿಯಾಗಿ ನಡೆಸ್ಕೊಂಡಿದ್ದಾನೆ. ಇದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಈ ಮಾತನ್ನು. ಒಬ್ಬ ಹಿಂದುಳಿದ ನಾಯಕ ನಡೆಸ್ಕೊಂಡಾಗ ಅವ್ರ ಹೆಸರು ಕೆಡಿಸೋ ಮಾಡ್ತಾ ಇದ್ದಾರೆ ಅಂತೇಳಿ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಇದ್ರೆದ್ರು ಹೋರಾಟ ಮಾಡುವಂಥವದು. ನಾವೇನು ಮುಚ್ಚಿಡಕ್ಕೆ ಹೊಂಟಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ನಾವೇನು ಯಾರಿಂದ ದುಡ್ಡು ತೊಗೊಂಡಿಲ್ಲ, ದುಡ್ಡು ತೊಗೊಂಡು ನಾವು ಸ್ಯಾಂಕ್ಷನ್ನು ಮಾಡಿಲ್ಲ ಅಂದಾಗ ಭ್ರಷ್ಟಾಚಾರ ಹಂಗೆ ಆಗ್ತದೆ. ಇದು ಮೂಲ ತಪ್ಪದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರಿಷ್ಟೆಲ್ಲ ಸೆಕ್ಷನ್ಗಳನ್ನ ಹಾಕ್ಕೊಂಡು ಇವ್ರ ಇದ್ರ ಹೆಣಿಬೇಕು ಅಂತ ಇವ್ರು ಕೂತಿದ್ದಾರೆ. ಇದನ್ನು ಯಾವ ರೀತಿ ಹೊರಗೆ ಬರ್ತಾರೆ ಇದರಿಂದ ಅನ್ನೋದು ಈ ಸದ್ದು ಹೇಳಿಕ್ಕಾಗೋದಿಲ್ಲ. ಬಟ್ ಇದು ಪ್ರಾಸಿಕ್ಯೂಷನ್ ಮುಂದುವರೆದಂಗೆ ಮತ್ತು ಕೋರ್ಟ್ನಲ್ಲಿ ಮ್ಯಾಟ್ರ್ ಬಂದಂಗೆ ಅದು ಮುಂದುವರಿ ಹೊರ್ಕೊಂಡು ಹೋಗುವಂಥದ್ದು. ಬಟ್ ಈಗಿನ ಮಟ್ಟಿಗೆ ಕಾಂಗ್ರೆಸ್ಗರು ಮಾತ್ರ ಕಾಂಗ್ರೆಸ್ಗೆ ಒಂದಾಗೋದಕ್ಕೆ ಹೆಲ್ಪ್ ಆಗಿದೆ ಇದು ಅನ್ನೋದು ಅಷ್ಟೇ ಸತ್ಯದ. ಖಂಡಿತ. ಇವಾಗ ನೀವೊಂದು ಮಾತನ್ನು ಹೇಳಿದ್ರಿ, ಇವರು ವಿಪಕ್ಷ ನಾಯಕರಾಗಿದ್ದಾಗ ಸ್ಯಾಂಕ್ಷನ್ ಆದಂತಹ ನಿವೇಶನ ಇದು ಅಂತ. ಮೈಸೂರು ಅಂತ ಮೈಸೂರು ಚಾಮರಾಜನಗರ ಈ ಭಾಗದಲ್ಲಿ ನೋಡಿದ್ರೆ ಸ್ವಲ್ಪ ಅವರ ಹೋಲ್ಡ್ ಇದೆ ಅಂತ ಹೇಳ್ಬಹುದು, ಹಿಡಿತಾ ಸಾಧಿಸಿದ್ದಾರೆ ಆ ಒಂದು ಭಾಗದಲ್ಲಿ. ಹಾಗಾಗಿ ಆ ಒಂದು ಪ್ರಭಾವವನ್ನ ಇಟ್ಕೊಂಡು ಏನಾದರೂ ತಮಗೆ ಬೇಕಾದ ಹಾಗೆ ನಿವೇಶನಗಳನ್ನ ಪಡೆದುಕೊಂಡಿರುವಂತಹ ಸಾಧ್ಯತೆಗಳಿದಾವ ಸರ್? ಸರ್ಕಾರ ಬೇರೆದ್ದೇ ಆಗಿದ್ರು ಕೂಡ ನಿಮ್ಗೆಲ್ಲ ಗೊತ್ತಿಲ್ಲ. ಇಲ್ಲ ಇಲ್ಲ ಅಂತೇನಲ್ಲ, ಯಾಕಂದ್ರೆ ಹೊಂದಾಣಿಕೆ ರಾಜ್ಯದೊಳಗೆ ಅವ್ರಿಗೆ ಇವ್ರು ಹೆಲ್ಪ್ ಮಾಡಿದ್ದಾರೆ, ಇವ್ರು ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಇದಂತ ನಡೀತಾನೆ. ಯಾಕಂದ್ರೆ ಇವತ್ತು ನೋಡ್ರಿ, ಸ್ವತಃ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯನವರು ಹಾವು ಮುಗಿಸಿದ್ದಾಗಿದ್ದಾಗ ಚೀಫ್ ಮಿನಿಸ್ಟರ್ ಶಿಪ್ ಬಂತು ಕುರ್ಚಿದ್ ಬಂದ್ರೆ ಇಬ್ಬರು ಎದುರಾಳಿಗಳು. ಬಟ್ ಈ ವಿಷಯದಾಗ ಇಬ್ಬರು ಒಂದಪ್ಪ ಪೆವಕಾಲ ಹಚ್ಕೊಂಡಂಗೆ ಜೋಡಿ ಇದಾರೆ ಇವತ್ತು. ಅದಕ್ಕೆ ಇದಿಲ್ಲ ಅಂತ ಹೇಳೋದಿಲ್ಲ, ಬಟ್ ಅದನ್ನ ಪ್ರೂವ್ ಮಾಡೋರು ಹೆಂಗ ಇದು ಪ್ರಶ್ನೆ ಇಲ್ಲಿ ಬರ್ತದೆ. ಇವರು ಸಾಕ್ಷಿ ಅವ್ರ ಜೊತೆ ಹೇಳಿದವ್ರು ಸಾಕ್ಷಿ. ಮತ್ತು ಇವರು ಹೇಳ್ತಾರೆ ನಾನು ಯಾರು ಪ್ರೂವ್ ಮಾಡಿಲ್ಲ ಅನ್ನೋದಕ್ಕೆ, ನಾವೇನು ಬರೆದು ಕೊಟ್ಟಿಲ್ಲ ಲೆಟ್ರ್ ಮಾಡಿಲ್ಲ ಅಲ್ಲಿ ಬಾಯ ಮಧ್ಯ ಹೇಳ್ಬೋದಲ್ಲ, ಅದು ನಿಮ್ಗೆ ಪ್ರೂವ್ ಮಾಡೋಕ್ಕೆ ಸಾಧ್ಯವಿಲ್ಲ. ಕೋರ್ಟ್ಗೆ ಏನು ಬೇಕಪ್ಪ ಎವಿಡೆನ್ಸ್ ಬೇಕು, ಯಾರು ಎವಿಡೆನ್ಸ್ ಕೊಡೋರು? ಆ ಸಮಯದಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿದ್ದರು, ಹಾಗಾದ್ರೆ ಅವ್ರು ಮಾಡಿರ್ಬೋದು, ಅವ್ರನ್ನ ಎನ್ಕ್ವೈರಿ ಮಾಡಿರಿ ಅಂತ. ಎಕ್ಸಾಕ್ಟ್ಲಿ. ಇವಾಗ ಅವರನ್ನ ಎನ್ಕ್ವೈರಿ ಮಾಡಿದ್ರೆ, ಬೊಮ್ಮಾಯಿಯವರನ್ನ ಎನ್ಕ್ವೈರಿ ಮಾಡಿದ್ರೆ ಅಥವಾ ಆ ಒಂದು ಸಮಯದಲ್ಲಿ ಯಾರು ಅಲ್ಲ ಅಧಿಕಾರಿಗಳಿದ್ರು ಅವರನ್ನ ವಿಚಾರಿಸಿದ್ರೆ ಸತ್ಯಾಸತ್ಯ ಹೊರಗೆ ಬರುತ್ತಾ ಹಾಕಿದ್ರೆ ಅಥವಾ ನೋಡ್ರಿ ತಿರುಗು ಬಾಣ ಆಗುವಂತಹ ಸಾಧ್ಯತೆಗಳಿದೆ ನೋಡ್ರಿ. ಈಗ ಅದು ಸತ್ಯಾಸತ್ಯದ ಹೊರಗೂ ಬರೋದಿಲ್ಲ, ಇದೇನು ರಿಸಲ್ಟ್ ಆಗೋದಿಲ್ಲ, ಪಕ್ಕ ಆಗಿದೆ ಈಗ. ಇದ್ರ ಹಂತ ಇದ್ರದ್ದಲ್ಲ. ಈಗ ಏನಾಗಬೇಕಾಗಿದೆಪ್ಪ ಅಂತಂದ್ರೆ ಒಟ್ಟಿನಲ್ಲ ಇವರು ಎಲ್ಲರೂ ಏನಪ್ಪ ಅಂತಂದ್ರೆ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತಾರೆ ಅನ್ನೋದು ಗ್ಯಾರಂಟಿ ಏನೂ ಇಲ್ಲ. ಹೌದಪ್ಪ, ನಿಶ್ಚಿತವಾಗಿಯೂ ಇದ್ರಾಗ ಕಲ್ಪೆಟ್ ಮಾಡ್ತಾರೆ ಸಿದ್ದರಾಮಯ್ಯನ ಪೂರ ಮನಿಗೆ ಕಳ್ಸಾರ ಅವ್ರನ್ನ ಅನ್ನೋದು ಇಲ್ಲಿ ಎಲ್ಲೂ ಕಂಡು ಬರೋದಿಲ್ಲ. ಯಾಕೆಂತಂದ್ರೆ ನೇರಾನೇರವಾಗಿ ಅವರು ಇಲ್ಲ, ಎಲ್ಲೂ ಎವಿಡೆನ್ಸ್ ಆಗಿಲ್ಲ. ಇನ್ನು ಮಾಪಿ ಸಾಕ್ಷಿನೋ ಯಾವುದೋ ಸಾಕ್ಷಿನ ತಂದು ಹೇಳಿಸಿದ್ರೆ ಆ ಸಾಕ್ಷಿ ಸ್ಟ್ಯಾಂಡ್ ಆಗೋದು ಭಾಳ ಕಷ್ಟ ಅದು. ಮತ್ತು ಅದೇ ಕಾಲಕ್ಕೆ ಇವರು ಅವ್ರ ಮೇಲೆ ಆರೋಪ ಮಾಡಿದರೆ ಬಸವರಾಜ ಬೊಮ್ಮಾಯಿಯವರು ಅವರು ಕಲ್ಪೆಟ್ ಆಗೋದು ಅಸಾಧ್ಯ. ಇದು ಒಬ್ಬರ ಮೇಲೆ ಒಬ್ಬರಿಗೆ ರಾಜಕೀಯ ಲಾಭ ತೋರಿಸಲು ಮಾಡ್ತಾ ಇದ್ದಾರೆ. ಅವ್ರು ಬಿ ಜೆ ಪಿಗರಿಗೆ ಗ್ಯಾರಂಟಿ ಲೆವೆಲ್ದಲ್ಲಿ ಒಂದು ಏನಾದರೂ ಜಗ ಈ ಇಂಡಿಯನ್ ಅಥವಾ ಕರ್ನಾಟಕದವ್ರಿಗೆ ಕೊಡಬೇಕು ಅನ್ನೋದು ಶಕ್ತಿ ಅವರಲ್ಲಿಲ್ಲ. ಐದು ಗ್ಯಾರಂಟಿಗಳೇನು ಕೊಟ್ಟಿದ್ದಾರೆ ಬೊಮ್ಮಾಯಿಯವರು ಸಿದ್ದರಾಮಯ್ಯನವರು. ಅದರ ಮಟ್ಟಕ್ಕೆ ನಾವು ಏನೋ ಜನಕ್ಕೆ ಕೊಡಬೇಕು ಅಂತಂದರೆ ಅವ್ರಿಗೆ ಅದು ತಲೆಗೆ ಹೊಳಿತಾ ಇಲ್ಲನೋ ಇದ್ರೂ ಸಿದ್ಧ ಕೊಡೋ ಮನಸ್ಸಿಲ್ಲೋ ಅದು ಗೊತ್ತಿಲ್ಲ. ಈಗ ಇರೋದು ಏನಪ್ಪ ಅಂದ್ರೆ ಅದಕ್ಕೆ ಒಂದು ಸಮಾನವಾಗಿ ಏನೋ ಸಿಕ್ಕೊಂಡದ್ರಿ ಮುಡಾದು ಈ ವಾಲ್ಮೀಕಿ ನಿಗಮದ್ದು ಅದನ್ನು ತೊಗೊಂಡು ಅದನ್ನು ಜೀವಂತಿಡುವಂಥದ್ದು ರಾಜಕೀಯವಾಗಿ ಅದು ತೊಗೊಂಡು ಜೀವಂತಿಡೋದು ಸಾಧ್ಯ ಆದರೆ ಅನುಕೂಲ ಆಗ್ತದ್ರೆ ಸೆಂಟ್ರದಲ್ಲಿ ತಮ್ಮದೇ ಗೌರ್ಮೆಂಟ್ ಅದು ಈ ಗೌರ್ಮೆಂಟನ್ನು ಕೆಡುವುದು ಕೆಡವೆ ತಮ್ಮ ಗೌರ್ಮೆಂಟ್ ರಚನೆ ಮಾಡೋದು ಎಷ್ಟು ಮಂದಿ ಬರ್ತಾರೆ ಬರ್ತಾರೆ ಅನ್ನೋಂಗೆ. ಆದರೆ ಅದು ಸಹಿತ ಅಷ್ಟು ಅಂದ್ಕೊಂಡು ಅಷ್ಟು ಸ್ವಲ್ಪ ಇಲ್ಲ. ಇಬ್ಬರಿಗೂ ಕಷ್ಟ ಅದು, ಒಬ್ಬರಿಗೆ ಅಲ್ಲ ಇಬ್ಬರಿಗೂ ಕಷ್ಟ ಅದು. ಇವ್ ಸಿದ್ದರಾಮಯ್ಯ ಜೀವಾವಧಿ ಶಿಕ್ಷಕ ಕೊಡಿಸಂತೆ ಇವರು ಸಾಧ್ಯನೇ ಇಲ್ಲ, ಎರಡು ಮೂರು ವರ್ಷ ಸಾಧ್ಯ ಇಲ್ಲ ಕೊಡ್ಸಕ್ಕೆ. ಇವೆಲ್ಲ ಏನು ಹಾಕ್ಕೊಂಡಿದ್ರೆ ಇಷ್ಟೆಲ್ಲ ಸೆಕ್ಷನ್ಗಳು ಹಾಕಿದ್ದಾರಲ್ಲ ಇವೆಲ್ಲ ಸೆಕ್ಷನ್ಗಳು ಅದಾವ. ಹೌದು, ಕೆಲವೊಂದು ರೀತಿ ಇವರು ಇಲ್ಲಿವರೆಗೆ ಅದು ಮುಚ್ಚಿಟ್ಟಿದ್ದಾರೆ, ಗಪ್ಚುಪ್ ಮಾಡಿದ್ದಾರೆ, ಮತ್ತೇನು ಮಾಡಿದ್ರು ಎಲ್ಲ ಅದಾವ ಅದ್ರೊಳಗೆ. ಸುಮ್ಮನೆ ತುಳುಗು ಮಾಡಿದಂಗೆ ಮಾಡಿದಾರಪ್ಪ ಅಂತೇಳಿ ಅನ್ನೋಷ್ಟು ಮಾಡಿ ಆರೋಪ ಕೊಡೋದಾವ. ಅಪ್ಪು ಅಸಿದ್ಧ ಆಗ್ಬೇಕಲ್ಲ, ನಾವು ನಿಮ್ಮ ಮೇಲೆ ಈ ಫೋರ್ ಟ್ವೆಂಟಿ ಕೇಸ್ ಆಗಿ ನಿಮ್ಮ ಫೋರ್ ಟ್ವೆಂಟಿ ನಾವು ಪ್ರೂವ್ ಮಾಡ್ಬೇಕಲ್ಲ. ಅದು ಪ್ರೂವ್ ಮಾಡೋದು ಇವತ್ತು ಯಾರು ಜವಾಬ್ದಾರಿ ಅಂತಂದರೆ ಬಿ ಜೆ ಪಿಗರು. ಮತ್ತು ಅವರು ನಮ್ಗೆ ಕೊಟ್ಟಿದ್ದಾರಪ್ಪ ಅವರಿಂದ ಆಗಿದ್ದು ಪ್ರೂವ್ ಮಾಡೋದು ಇವರು ಜವಾಬ್ದಾರಿ ಅಂದರೆ ಆರೋಪಿ ಯಾವ ಮಾಡ್ತಾನೆ ಅವ್ನು ಪ್ರೂವ್ ಮಾಡ್ಬೇಕು.
ಓಕೆ, ಇವಾಗ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಗಟ್ಟಿಯಾದ ಸಾಕ್ಷಿ ಸಿಕ್ತು ಅಂದರೆ, ಅಥವಾ ಎವಿಡೆನ್ಸ್ ನೀವು ಹೇಳ್ದಂಗೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಅಥವಾ ಬೇರೆ ಏನೋ ಸಿಕ್ತು ಅನ್ಕೊಳ್ಳೋಣ, ಆ ಸಂದರ್ಭದಲ್ಲಿ ಅದು ಬಿಜೆಪಿಗರಿಗೂ ಕೂಡ ಮುಳುವಾಗುವಂತ ಸಾಧ್ಯತೆಗಳಿದಾವ ಸರ್? ಆಗ್ಬೋದು ರೀ, ಇದು ಯಾಕಂದ್ರೆ ಅಂತ ಹೇಳ್ಕೊಳ್ಳೋದು ಸ್ಟ್ರಾಂಗ್ ಇದಿಲ್ಲದು. ಯಾಕಂದ್ರೆ ಇವರು ಶಿಕ್ಷೆಗೊಳಗಬೇಕಾಗಿತ್ತಪ್ಪ ಅಂತಂದ್ರೆ, ಈಗೇನೋ ಒಂದು 14 ನಿಮಿಷಗಳಿದ್ದಾವಲ್ಲ, ಈ 14 ನಿಮಿಷಗಳ ಬಗ್ಗೆ ಅಥವಾ 3 ಎಕರೆ 16 ಗಂಟೆ ದಿನ ಅದು, ಇದು ಜೀವಾವಧಿ ಶಿಕ್ಷೆ ಕೊಡುವಂಥದ್ದಲ್ಲ. ಯಾಕಂದರೆ ಇಲ್ಲಿ ನೀರಾವರಿ ಅವ್ರು ಪರಿಚಯ ಮಾಡಿಲ್ಲ, ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಅಥವಾ ನಾವು ಮಾಡ್ರಿ ಅಂತೇಳಿ ಸುಮ್ಮನೆ ಲೆಟ್ರ್ ಕೊಟ್ಟಿಲ್ಲ, ಮತ್ತೇನು ಮಾಡಿಲ್ಲ, ಅವರು ಮಾಡ್ರಿ ಸಹಿತ ತಕ್ಷಣ ಮಾಡಿರಿ ಯಾಕೆ ಅವರು, ಅದೊಂದು ಪ್ರಶ್ನೆ ಬರ್ತದೆ ಅಲ್ಲಿ. ಸಪೋಸ್ ಏನಾದರೂ ಇವ್ರು ಲೆಟ್ರ್ ಕೊಟ್ಟಿದ್ರು ಸಹಿತ ಅವ್ರು ಮಾಡಿದ್ರಂತ, ಆಗ ಯಾರಿದ್ರು ಸರ್ಕಾರದಿಂದ ಮಾಡೋ ಮುಂದೆ ಬಿ ಜೆ ಪಿ ಇತ್ತು, ಬಿ ಜೆ ಪಿ ಮಾಡಿ ಲೆಟ್ರ್ ಕೊಟ್ಟರು ಕೂಡ ಆ ಮಾಧ್ಯಮ ಅವ್ರು ಮಾಡಿದ್ರೆ